ಸಿಎಂ ಸಿದ್ದರಾಮಯ್ಯನವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಥವಾ ಬೇರೆ ಯಾರಿಗೂ ಕೂಡ ರಾಜೀನಾಮೆ ಕೊಡಿ ಅಂತ ಕೇಳುವ ನೈತಿಕತೆ ಇಲ್ಲ, ಅದನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ಮಾಜಿ ಸಂಸದ ಭಗವಂತ ಖೂಬಾರ್ ಅವರು ಹೇಳಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ಕೊಡಬೇಕಾಗಿದೆ, ಬೇರೆಯವ್ರು ಕೊಡೋಕ್ಕೂ ಮುಂಚೆ ಅವರು ಮೊದಲು ತಾವೇನು ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಮಾಜಿ ಸಂಸದರು ನೋಡೋಣ. ಕಾಂಗ್ರೆಸ್ಸು ಯಾವಾಗಲೂ ಮೊಸಳೆ ಕಣ್ಣೀರು ಹಾಕುವಂಥ ಡೈಲಾಗ್ಗಳನ್ನು ಕೊಡ್ತೇವೆ, ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ನಮ್ಮ ದೇಶದಲ್ಲಿ ರಿಸರ್ವೇಷನನ್ನು ತೆಗೆಸ ತನಕ ದೇಶ ಉದ್ಧಾರ ಆಗಲ್ಲ ಅಂತ ಹೇಳಿ ಅಮೆರಿಕದಲ್ಲಿ ಕೂತ್ಕೊಂಡು ಹೇಳಿದ್ರು. ಪ್ರಜಾಪ್ರಭುತ್ವಕ್ಕೆ ಗೌರವಿಸ್ತೀವಿ ಅಂದರು, ಇವತ್ತು ಗೌರವಿಸ್ತೇ ಇಲ್ಲ. ಈ ದೇಶದ ಕಾನೂನಿಗೆ ಗೌರವಿಸ್ತೀನಿ ಅಂದರು, ಗೌರವಿಸ್ತೇ ಇಲ್ಲ. ನ್ಯಾಯಾಲಯಗಳ ತೀರ್ಪನ್ನು ಗೌರವಿಸಬೇಕು, ಗೌರವಿಸ್ತೇ ಇಲ್ಲ. 4 ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅನೇಕ ಸ್ಥಾನಮಾನಗಳನ್ನು ಹೊಂದಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೊನ್ನೆ ತನಕ ಜೊಂಬ ಕೊಚ್ಚುತ್ತಾ ಇದ್ದರು, ನನ್ನ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಭ್ರಷ್ಟಾಚಾರವಿಲ್ಲ. ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ನ ಆರ್ಡರ್ ಮಾಡಿದ ಮೇಲೇ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಇಲ್ಲ ಸಲ್ಲದ ರಾಜಭವನದ ಮೇಲೆ ಮತ್ತು ರಾಜ್ಯಪಾಲರ ಮೇಲೆ ರಾಜಕೀಯ ಪ್ರೇರಿತ ಕೆಟ್ಟ ಭಾಷೆಗಳನ್ನು ಬಳಸುವಂಥದ್ದನ್ನು ನೋಡಿದ್ದೀವಿ. ಅದನ್ನು ಚಾಲೆಂಜ್ ಮಾಡಿ ಉಚ್ಚ ನ್ಯಾಯಾಲಯದರದು ಉಚ್ಚ ನ್ಯಾಯಾಲಯ ಎರಡೂ ಪಕ್ಷಗಳ ವಾದವನ್ನು ಅವಲೋಕಿಸಿ ರಾಜ್ಯಪಾಲರು ಕೈಗೊಂಡಿದ್ದಂಥ ಕ್ರಮವನ್ನು ಎತ್ತಿಡಿದಿದೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಅವರನ್ನು ಹಿನ್ನಡೆಯಾಗಿ ಜನಪ್ರತಿನಿಧಿ ನ್ಯಾಯಾಲಯ ಮೈಸೂರಿನ ಲೋಕಾಯುಕ್ತರಿಗೆ ಎಫ್ಐಆರ್ ಮಾಡಲಿಕ್ಕೆ ಹೇಳಿದಾಗ 3-4 ದಿವಸ ಆ ಎಸ್ ಪಿ ಅವರನ್ನು ಹೊರಗಡೆ ಇಟ್ಟರು. ಮಾಡಿಸಬಾರದು ಕೋರ್ಟಿಗೆ ಮಾತು ಹೋಗಬೇಕು, ಆದರೂ ಕೂಡ ಈಗಾಗಲೇ FIR ಆಗಿದೆ. ಅದರಲ್ಲಿ ಮತ್ತೆ ಆರೋಪಿ ನಂಬರ್ 1 ಆಗಿದ್ದಾರೆ. ಈಗ ಯಾವ ನೈತಿಕತೆ ಇದೆ ಮತ್ತೊಬ್ಬರಿಗೆ ಅವರಿಗೆ ರಾಜೀನಾಮೆ ಕೇಳುವಂಥದ್ದು ಒಂದು ಪ್ರಶ್ನೆ. ಸ್ವತಃ ಈ ಕರ್ನಾಟಕ ಯಾವಾಗಲೂ ಒಂದು ಪ್ರಬುದ್ಧ ಜನತೆಯ ನಾಡನ್ನುವಂಥ ಇಡೀ ರಾಷ್ಟ್ರ ಮಟ್ಟದಲ್ಲೇ ಹೆಗ್ಗಳಿಕೆ ಇದೆ. ಇಂತಹ ಒಂದು ಹೆಗ್ಗಳಿಕೆ ಇರುವಂಥ ನಾಡಿನಲ್ಲಿ ಈಗ ಆರೋಪಿ ಆದಮೇಲೆ FIR ಆದಮೇಲೆ ನೈತಿಕತೆ ಇರಲಾರ್ಗತ್ತೆ ಮೊಂಡುತನ ಮಾಡಿ ರಾಜೀನಾಮೆ ಕೊಡಲಾರದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ನಾವು ಕಾನೂನು ಹೋರಾಟ ಮಾಡಿ ನಿಮ್ಮ ಮಾಡಿ, ಆದರೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಕ್ಷ ಆಗ್ರಹ ಗೊತ್ತು ಮಾಡಿದೆ. ಮತ್ತು ಅವರ ರಾಜೀನಾಮೆ ಪಡೆಯೋ ತನಕ ನಮ್ಮ ಕಾರ್ಯಕರ್ತರು ಇಡೀ ಕರ್ನಾಟಕದಲ್ಲಿ ನಾವು ಕೂಡೋದಿಲ್ಲ. ಮತ್ತು ಈಗ ನಿರ್ಮಲಾ ಸೀತಾರಾಮ್ ಅವರು ಕೇಳ್ತಾರೆ, ನಿರ್ಮಲಾ ಸೀತಾರಾಮ್ ಒಂದು FIR ಕೇಸಲ್ಲಿ ಏನು ಆರೋಪ ಇದೆ ಮತ್ತು ನಿಮ್ಮ FIR ಕೇಸಲ್ಲಿ ಏನು ಆರೋಪ ಇದೆ ಅನ್ನೋಂಥದ್ದನ್ನು ಈ ಜನತೆಗೆ ನೀವು ಸ್ಪಷ್ಟವನ್ನು ಪಡಿಸಿ ನೋಡೋಣ. ನಿರ್ಮಲಾ ಸೀತಾರಾಮ್ ಅವರು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಪಡೀಲಿಕ್ಕೆ ಎಲ್ಲವೂ ಹಕ್ಕಿದೆ, ಮತ್ತು ಆ ಎಲೆಕ್ಷನ್ ಬಾಂಡನ್ನು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತವಾದಂಥ ಬಾಂಡ್ಗಳಲ್ಲ, ಅದು ಎಲ್ಲ ರಾಜಕೀಯ ಪಕ್ಷಗಳ ಅದರ ಲಾಭವನ್ನು ಪಡೆದಿದೆ. ಅದು ಕಾಂಗ್ರೆಸ್ ಪಡೆದಿದೆ, ಎಲ್ಲ ಪಡೆದಿದೆ, ದೇಶದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ಪಡೆದಿದೆ. ಹಾಗಾದರೆ ಈಗ ನೀವು ನಿಮ್ಮೆಲ್ಲರೂ ಎಲ್ಲ ರಾಜಕೀಯ ಕೊಡು ಇದು ರಾಜೀನಾಮೆ ಕೊಡ್ತೀರಾ? ಇಂಥ ಬುದ್ಧಿಹೀನ ಮಾತುಗಳನ್ನಾಡಿ ಕನ್ನಡಿಗರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ನಾಯಕ